ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀಡ್ತು ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ಸುಪ್ರೀಂ ಕೋರ್ಟ್ ಆದೇಶಗಳ ಕೊಟ್ಟಿದೆ ಏನೆಲ್ಲ ಬೆಳವಣಿಗೆಗಳು ಕೂಡ ಪ್ರಮುಖವಾಗಿ ನಡೀತಾ ಇದ್ದಾವೆ ಲಿಟಲ್ ನೋಡೋಣ ಬನ್ನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಈಗ ನೀಟ್ ವಿವಾದದ ಬಗ್ಗೆ ಆಲ್ರೆಡಿ ನಿಮಗೆ ಮೊದಲು ಪೇಪರ್ ಲೀಕ್ ಬಗ್ಗೆ ಹೇಳ್ತೀನಿ ಆರೋಪಿಗಳು ತಪ್ಪು ಒಪ್ಕೊಂಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಮೂವತ್ತು ಲಕ್ಷಕ್ಕೆ ಪೇಪರ್ ಮಾರಾಟ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ಅಂದರೆ ನೀಟ್ ಆಕಾಂಕ್ಷೆ ಒಬ್ಬ ಸಂಬಂಧಿ ಕಡೆಯಿಂದ ಪೇಪರ್ ಲೀಕ್ ಆಗಿದೆ ಅಂತ ಮಾಹಿತಿ ಇದೆ ಅವರು ಪೇಪರ್ನ ತೆಗೆದುಕೊಂಡು ಅದನ್ನು ಮಾರಾಟ ಮಾಡಿ ದುಡ್ಡು ಸಂಪಾದನೆ ಕೂಡ ಮಾಡಿದ್ದಾರೆ ಅದೇ ರೀತಿ ಪೇಪರ್ನ ಸುಟ್ಟು ಅಂತ ಕೂಡ ಮಾಡಿದ್ದಾರೆ ನಂತರ ಅದು ಅವರು ತಪ್ಪು ಈಗ ಸಿ ಬಿ ಐ ತನಿಖೆ ಕೂಡ ಕೊಟ್ಟಿದೆ ದೇಶದಿಂದ ಇದೆ ಏನು ಈ ರೀತಿ ನೀಟ್ ಪರೀಕ್ಷೆ ಈ ರೀತಿ ಆಗುತ್ತೆ ನೆಟ್ಟಿಗಾಗುತ್ತೆ ಅಂತ ಅದು ಸಿ ಬಿ ಐ ತನಿಖೆ ಆಗಿರುತ್ತೆ ನಂತರ ಮೇಯ್ನಾಗಿ ನೋಡೋದಾದರೆ ಸರ್ಕಾರದ ವಿರೋಧ ಕಾಂಗ್ರೆಸ್ ಕಾಂಗ್ರೆಸ್ ಆರೋಪ ಮಾಡ್ತಾಯಿದೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೂಡ ಕೊಟ್ಟಿದೆ ತೀವ್ರ ವಿಚಾರಣೆ ಕೂಡ ಮಾಡಿದೆ ಕೇಂದ್ರ ಸರ್ಕಾರಕ್ಕೆ ಇದರಿಂದ ದೊಡ್ಡ ಮಜಗಾರ ಕೂಡ ಆಗಿ ಆಗಿದೆ ಅದರ ನಡುವೆ ಕೌನ್ಸಿಲಿಂಗ್ ಬಗ್ಗೆ ಮಾಡೋದಾದರೆ ನೇ ಮೇನ್ ಆಗಿ ಗ್ಯಾಪ್ ನೋಡ್ಕೊಳ್ಳಿ ಕೌನ್ಸಿಲಿಂಗ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಕೌನ್ಸಿಲಿಂಗ್ಗೆ ರದ್ದು ಇಲ್ಲ ಇದ್ರ ಬಗ್ಗೆ ವಾದ ವಿವಾದ ಕೂಡ ನಡೀತಾ ಇತ್ತು ಕೌನ್ಸಿಲಿಂಗ್ಗೆ ತಡೆ ಇಡಬೇಕು ಮರು ಪರೀಕ್ಷೆ ಆಗಬೇಕು ಅಂತ ಯಾವುದೇ ನಿರ್ಧಾರ ಕೂಡ ಕೈಗೊಂಡಿಲ್ಲ ಸದ್ಯದ ಮಟ್ಟಿಗೆ ಅದನ್ನು ನಿರಾಕರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಕೌನ್ಸಿಲ್ ಬಂದ್ಬಿಟ್ಟು ರದ್ದು ಮಾಡೋದಿಲ್ಲ ಅಂದರೆ ಕೌನ್ಸಿಲಿಂಗ್ಗೆ ತಡೆಯೂ ಕೂಡ ಕೊಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಇದರ ನಡುವೆ ಜುಲೈ ಎಂಟರಿಂದ ಕೌನ್ಸಿಲಿಂಗ್ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಜುಲೈ ಆರರಿಂದ ಕೌನ್ಸಿಲಿಂಗ್ ನಡೆಯುತ್ತೆ ಅದು ಜುಲೈ ಎಂಟರ ನಂತರ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಬಟ್ ಇನ್ನು ಕೂಡ ಕಾದಿರ್ಸ್ ಇದ್ದಾರೆ ಕೌನ್ಸಿಲಿಂಗ್ಗೆ ಅದೇ ರೀತಿ ನಿಮಗೆ ತಡೆ ಕೊಟ್ಟಿಲ್ಲ ಗ್ಯಾಪ್ ನೋಡಿಕೊಳ್ಳಿ ಡೇಟಾ ಬಹಿರಂಗಕ್ಕೆ ಗಮನ ಇದನ್ನು ಮನವಿ ಮಾಡಿದ್ದಾರೆ ಕೆಲವೊಂದು ಯಾವುದೆಲ್ಲ ಇಶ್ಯೂಸ್ ಆಗಿರೋದಕ್ಕೆ ಡೇಟಾಗಳನ್ನು ಯಾವುದ್ಯಾವು ವೇದಿಕೆಗಳಿದ್ದಾವಂತೆ ಆ ವೇದಿಕೆಗಳಲ್ಲಿ ಈ ರೀತಿ ಆಗಿದೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಅದ್ರ ಅದರ ಕುರಿತು ಪರಿಶೀಲನೆ ಮಾಡಿಬಿಟ್ಟು ಅಲ್ಲಿ ವಿದ್ಯಾರ್ಥಿಗಳು ಡೇಟಾ ಕೂಡ ರಿಲೀಸ್ ಮಾಡಬೇಕು ಅಂತ ಹೇಳಿದ್ದಾರೆ ಬಿಹಾರದಲ್ಲಿ ಎಲ್ಲ ಅರೆಸ್ಟ್ ಮಾಡಿದ್ದಾರೆ ಅವ್ರಿಗೆ ತಪ್ಪು ಕೇಳಿದ್ದಾರೆ ಮಾಸ್ಟರ್ ಆಫ್ ಮೈಂಡ್ ಏನು ಹೇಳಿದ್ದಾರೆ ಅಂದರೆ ಅಂತ ಯಾರು ಇದ್ದಾರಂತೆ ಅವರು ಪರೀಕ್ಷೆ ಹಿಂದಿನ ದಿನ ಮಾರಿದಾರಂತೆ ಪ್ರಶ್ನೆ ಪತ್ರಿಕೆಗೆ ಮೂವತ್ತರಿಂದ ಮೂವತ್ತೇಳು ಲಕ್ಷ ಆಗಿತ್ತಂತೆ ಪ್ರಶ್ನೆ ಪತ್ರಿಕೆ ಕೊಟ್ಟ ದಿನವೇ ಅವರಿಗೆ ಉತ್ತರ ಪತ್ರಿಕೆ ಕೂಡ ನೀಡಲಾಗಿತ್ತು ಅವರು ಪರೀಕ್ಷೆಗೆ ಅದನ್ನು ತಾಳೆ ಮಾಡಿ ನೋಡಿದ್ರೆ ಪರೀಕ್ಷೆ ಹಿಂದೆ ಸಿಕ್ಕಿತ್ತು ಅದೇ ಪರೀಕ್ಷೆ ಬರೆದಿದ್ದು ನೋಡಿದ್ರೆ ಎರಡು ಕ್ಲಾಸ್ಗೆ ಆಗಿತ್ತು ಅಂತ ಹೇಳಿದ್ದಾರೆ ಇದನ್ನು ನೋಡಿ ಕೇಂದ್ರ ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ ಅಂದರೆ ನೀಟ್ ಪ್ರಕರಣ ಕುರಿತು ನಾವು ಇಂದು ಚರ್ಚಿಸಿದ್ದು ಪಾಟ್ನಾ ಪೊಲೀಸರ ಜೊತೆ ಮಾತನಾಡಿದ್ದೇವೆ ಸಂಪೂರ್ಣ ವಿವರಗಳು ಸಿಕ್ಕ ಬಳಿಕ ಆರೋಪಿಗಳ ವಿರುದ್ಧ ಕಠಿ ಕಠಿಣ ಕ್ರಮ ಕೂಡ ಕೈಗೊಳ್ತೀವಿ ವಿದ್ಯಾರ್ಥಿಗಳ ಮಾ ಪ್ರಥಮ ಆದ್ಯತೆ ಅಂತ ಹೇಳಿದ್ದಾರೆ ಇಲ್ಲಿ ರಾಹುಲ್ ಗಾಂಧಿ ಏನೋ ಯುಕ್ರೇನೋ ರಷ್ಯಾ ನಡುವೆ ಯುದ್ಧ ನಡೆಸ್ತಾರೆ ನೀಟ ಕ್ರಮ ಅನ್ನಿಸೋದಿಲ್ಲ ಅಂತ ಹೇಳಿ ಲೇವಣಿ ಮಾಡಿದ್ದಾರೆ ಓಕೆ ಲೇವಣಿ ಮಾಡ್ಬೋದು ಬಟ್ ಈಗ ಪ್ರತ್ಯೇಕ ವಿಚಾರಣೆಗಳು ಕೂಡ ಮಾಡ್ತಾ ಇದ್ದಾರೆ ಸಾಕಷ್ಟು ಅರ್ಜಿಗಳು ಕೂಡ ಬಂದಿದ್ದಾವೆ ಎಲ್ಲ ಅರ್ಜಿ ಸೇರಿಸಿ ಒಂದೇ ಇದಕ್ಕೆ ವಿಚಾರಣೆ ಮಾಡೋ ಸಾಧ್ಯತೆ ಇದೆ ಜೂನ್ ಎಂಟರಂದು ನೆಕ್ಸ್ಟ್ ನೆಕ್ಸ್ಟ್ ವಿಚಾರಣೆ ಕೂಡ ನಡೀತಾ ಇದೆ ಸಾರಿ ಜುಲೈ ಎಂಟರಂದು ನೆಕ್ಸ್ಟ್ ವಿಚಾರಣೆ ಕೂಡ ನಡೀತಾ ಇದೆ ನಂತರ ಕೌನ್ಸಿಲಿಂಗ್ ಯಾವುದೇ ರೀತಿ ತಡೆ ಆಜ್ಞೆ ನೀಡಿದ್ದಿಲ್ಲ ಅದಕ್ಕೆ ನೋಡ್ಕೊಳ್ಳಿ ಕೌನ್ಸಿಲಿಂಗ್ ಯಾವುದೇ ರೀತಿ ತಡೆ ಆಜ್ಞೆ ಕೂಡ ನೀಡಿಲ್ಲ ಕೌನ್ಸಿಲಿಂಗ್ ಏನಾಗುತ್ತೆ ನಾವು ಅಥವಾ ಕಾಯ್ದು ನೋಡಬೇಕಾಗುತ್ತೆ ಸಿ ಬಿ ಐ ಅಂದ್ಬಿಟ್ಟು ಎಫ್ ಐ ಆರ್ ತಗೊಂಡು ಸಿ ಬಿ ಐ ಅವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಇದು ಎಲ್ಲಿ ಅಕ್ರಮ ಆಯಿತು ಅಂತ ಇದು ತಳಮಟ್ಟದಲ್ಲೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸಚಿವರ ಶಿಕ್ಷಣ ಸಚಿವರೇ ಸರ್ಕಾರವೇ ಇದ್ರ ಹೊಣೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಬಟ್ ತಳಮಟ್ಟದಲ್ಲಿ ಕೂಡ ಆಗಿರ್ಬೋದು ಕೆಲವೊಂದು ರಾಜ್ಯದ ಮಟ್ಟದಲ್ಲಿ ಕೂಡ ಆಗಿರ್ಬೋದು ಬಿಹಾರದಲ್ಲಿ ಡಿ ಸಿ ಎಮ್ ಬಗ್ಗೆ ನಾನು ಡಿ ಸಿ ಎಮ್ ಅವರು ಮುಖ್ಯಮಂತ್ರಿಗಳ ಬಗ್ಗೆ ಒಬ್ಬರು ಇವ್ರ ಬಗ್ಗೆ ಎಲ್ಲ ಆರೋಪ ಕೂಡ ಮಾಡ್ತಾ ಇದ್ದಾರೆ ಅವರೇ ಮಾಡಿದ್ರು ಅಂತ ಒಟ್ಟಾರೆ ಸಿ ಬಿ ಐ ತನಿಖೆ ಈ ಕಡೆ ಎಕ್ಸಾಮ್ ರದ್ದು ಇಲ್ಲ ಇಲ್ಲಿ ಯಾರೆಲ್ಲ ಗ್ರೇಸ್ ಮಾರ್ಕ್ಸ್ ಅವರು ರೀ ಎಕ್ಸಾಮ್ ಆಗ್ತಾಯಿದೆ ಅದರ ನಡುವೆ ಕೌನ್ಸಿಲಿಂಗ್ ಯಾವುದೇ ರೀತಿ ಇದನ್ನ ಕೌನ್ಸಿಲಿಂಗ್ಗೆ ಇದನ್ನ ಸ್ಟಾಪ್ ಮಾಡೋದಕ್ಕೆ ಟೈಮ್ನಾಗ ಕೊಟ್ಟಿಲ್ಲ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಇದೆಯುತ್ತೆ ವಿಡಿಯೋ ಥ್ಯಾಂಕ್ ಯು